ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಜ್ಯದ ಗುರುಬಳಗಕ್ಕೆ ನಮಸ್ಕಾರಗಳು. ಏಳನೇ ತರಗತಿಯ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಗುಂಪು ಓಟ ಪಾಠ 4 ಫುಟ್ಬಾಲ್ ತಾತ್ವಿಕ ಪಾಠ. ಈ ಪಾಠದ ವಿವರಣೆಯನ್ನು ಈ ಪಾಠದ ಉತ್ತರಗಳನ್ನು ನಾನು ತಮಗೆ ಸಮಗ್ರವಾಗಿ ಹೇಳ್ತಾ ಇದ್ದೇನೆ. ಕ್ರೀಡೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ರೀಡೆ ಫುಟ್ಬಾಲ್. ಕಾಲಿನಿಂದ ಚೆಂಡನ್ನು ಒದೆಯುತ್ತಾ ಆಡುವ ಆಟವೇ ಫುಟ್ಬಾಲ್. ಹಿಂದೆ ಈ ಆಟಕ್ಕೆ ಹರಪಾಷನ್ ಎಂದು ಕರೆಯುತ್ತಿದ್ದರು. ಇದು ಜಗತ್ತಿನಲ್ಲಿ ಹೆಚ್ಚು ಜನಪ್ರಿಯ ಆಟವಾಗಿದೆ. ಹಿಂದಿನ ತರಗತಿಯಲ್ಲಿ ಈ ಆಟದ ಇತಿಹಾಸ, ಅಂಕಣದ ಅಳತೆ, ನಿಯಮಾವಳಿ ಮತ್ತು ಕೆಲವು ಕೌಶಲ್ಯಗಳನ್ನು ಅಭ್ಯಾಸ ಮಾಡಿದ್ರಿ. ಈ ತರಗತಿಯಲ್ಲಿ ಈ ಆಟದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಆಟಗಾರರಲ್ಲಿ ಇರುವಂತ ಗುಣಲಕ್ಷಣಗಳು ಯಾವ್ಯಾವು, ಕಷ್ಟ ಸಹಿಷ್ಣುತೆ, ವೇಗ, ಚಪಲತೆ, ಮೈಮಣೆತ, ಕಣ್ಣು ಕಾಲುಗಳು ಹೊಂದಾಣಿಕೆ, ಸಹಕಾರ ಮನೋಭಾವನೆ, ನಿರ್ದಿಷ್ಟತೆ. ಈ ಫುಟ್ಬಾಲ್ ಆಟದಲ್ಲಿ ಆಟಗಾರನಲ್ಲಿ ಆರು ಅಂಶಗಳು ತಮಗೆ ಹೊಂದಾಣಿಕೆ ಆದಾಗ ಮಾತ್ರ ನಾವು ಫುಟ್ಬಾಲ್ ಆಟದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಪಡೆದುಕೊಂಡು ಚಾಕುಚಕ್ಯತೆಯನ್ನು ಪಡೆದುಕೊಂಡು ಕ್ರೀಡೆಯನ್ನು ಆಟವನ್ನು ಒಂದು ನಾವು ಗೆಲುವಿನ ಹಂತಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಟಗಾರರ ಸಾಧನೆ. ಈ ಫುಟ್ಬಾಲ್ ಕ್ರೀಡೆಯು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದ ಅನೇಕ ಆಟಗಾರರಿದ್ದಾರೆ. ಅತ್ಯುತ್ತಮ ಕ್ರೀಡಾ ಸಾಧನೆಗಾಗಿ ಪ್ರಶಸ್ತಿಗಳನ್ನು ಪಡೆದಿರುವಂಥ ಆಟಗಾರರ ಬಗ್ಗೆ ನಾವು ಇಲ್ಲಿ ನೋಡೋಣ. ಇವರು ರಾಷ್ಟ್ರೀಯ ಆಟಗಾರರ ಪರಿಚಯ ಮಾಡಿಕೊಟ್ಟಿದ್ದೇನೆ. ಐ ಎಂ ವಿಜಯನ್, ಇನ್ವೆಲ್ಪಿನ್ ಮಣಿ ವಿಜಯನ್ 1969 ಜನಿಸಿ ಇವರು ಮೂಲತಃ ಕೇರಳದವರು. ಇವರು ತಮ್ಮ 17 ವಯಸ್ಸಿನಿಂದಲೇ ಫುಟ್ಬಾಲ್ ಆಟವನ್ನು ಆಡ್ತಾ ಬಂದಿದ್ದಾರೆ. ಇವರಿಗೆ 2012 ಅರ್ಜುನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 1989 ಅಂತಾರಾಷ್ಟ್ರೀಯ ಪಂದ್ಯಾಟದಲ್ಲಿ ಭಾರತವನ್ನು ಪ್ರತಿನಿಧಿಸಿರುತ್ತಾರೆ. ಬೈಚಿಂಗ್ ಭುಟಿಯಾ, ಇವರು 1976 ಡಿಸೆಂಬರ್ 15 ಜನಿಸಿ ಇವರು ಮೂಲತಃ ಸಿಕ್ಕಿಂನವರು. ಸುಬ್ರತಾ ಅಂತರಶಾಲೆ ಪಂದ್ಯಾವಳಿಯಿಂದ ತಮ್ಮ ಫುಟ್ಬಾಲ್ ಆಟವನ್ನು ಪ್ರಾರಂಭಿಸಿ ಈಗ ಕೋಲ್ಕತ್ತಾ ಮೋಹನ್ ಭಾಗವತ್ ತಂಡದಲ್ಲಿ ಆಡ್ತಾ ಇದ್ದಾರೆ. ಈ ಕ್ರೀಡೆಯನ್ನು ನಮ್ಮ ಒಂದು ರಾಷ್ಟ್ರ ಮಟ್ಟದಲ್ಲಿ ಇವರ ಸಾಧನೆಗಾಗಿ 1998 ಅರ್ಜುನ್ ಪ್ರಶಸ್ತಿಯನ್ನು ನೀಡಿ 2008 ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇವರು ಸುನೀಲ್ ಛತ್ರಿ ಅಂತೇಳಿ ಈ ಆಟಗಾರ. ಇವರು 1984 ಆಗಸ್ಟ್ 3 ಜನಿಸಿ ಸಿಕಂದರಾಬಾದ್ನಲ್ಲಿ ಜನಿಸಿದರು. ಶಾಲಾ ದಿನಗಳಲ್ಲಿ ಇವರು ಶಾಲಾ ತಂಡವನ್ನು ಉತ್ತಮವಾಗಿರ್ತಕ್ಕಂಥ ಫುಟ್ಬಾಲನ್ನು ಆರಂಭಿಸಿ ಇವರು ತಮ್ಮ ಜಿಲ್ಲೆಯ ಕ್ಲಬ್ಗಳಲ್ಲಿ ಫುಟ್ಬಾಲ್ ಆಟಗಾರರಾಗಿ ನಂತರ ಮೋಹನ್ ಭಾಗನ್ ಈಸ್ಟ್ ಬೆಂಗಾಲ್ JCT SC ಕ್ಲಬ್ಗಳಲ್ಲಿ ಪರವಾಗಿ ಆಡಿ ಇವರು JCT ಕ್ಲಬ್ನಿಂದ ವರ್ಷದ ಉತ್ತಮ ಆಟಗಾರ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇವರು ಪ್ರಸ್ತುತ ಭಾರತ ತಂಡದ ನಾಯಕನಾಗಿ ಫಾರ್ವರ್ಡ್ ಆಟಗಾರರಾಗಿ ಆಡ್ತಾ ಇದ್ದಾರೆ. ಇವರು ಅಂತಾರಾಷ್ಟ್ರೀಯ ಆಟಗಾರ ಪರಿಚಯದಲ್ಲಿ ಎಡಿಸನ್ ಅರಾಮ್ಟೆಸ್ ಡಿಸೋನಿಮೆಂಟೊ ಪೀಲೆ ಎಂದು ಪ್ರಸಿದ್ಧರಾದ ಇವರನ್ನು ಕಪ್ಪು ಹವಳೆ ಎಂದು ಸಂಬೋಧಿಸಲಾಗುತ್ತದೆ. 1940 ಅಕ್ಟೋಬರ್ 23 ಬ್ರೆಜಿಲಿನ ಟ್ರಿಸ್ಸಿ ಕೋರಿಸ್ ಎಂಬಲ್ಲಿ ಜನಿಸಿ ತಮ್ಮ ತಂದೆ ಡೋಂಡೋನೋ ಅವರಿಂದ ಈ ಆಟದ ಕೌಶಲ್ಯವನ್ನು ಕಲಿತು 11 ವಯಸ್ಸಿನಲ್ಲಿ ಈ ಆಟದಲ್ಲಿ ಗುರುತಿಸಿಕೊಂಡರು. ಇವರು ಅತ್ಯುತ್ತಮ ವೇಗ, ಸಮತೋಲನ,
ತೀಕ್ಷ್ಣ ದೃಷ್ಟಿ, ಚೆಂಡಿನ ಮೇಲೆ ನಿಯಂತ್ರಣ, ಕಾಲಿನಿಂದ ಮತ್ತು ತಲೆಯಿಂದ ನಿಖರವಾಗಿ ಗೋಲು ಹೊಡೆಯುವ ಸಾಮರ್ಥ್ಯವನ್ನು ಪಡೆದು ಇವರು ಇಡೀ ವಿಶ್ವವೇ ಬೆರಗುವಂತೆ ಮಾಡಿದ್ದಾರೆ. ಡಿಗೋ ಅರಮಾಂಡೆ ಮರಾಡೋನ್ ಅಂತಕ್ಕಂಥ ಆಟಗಾರ, ಅರ್ಜೆಂಟೀನಾದ ಆಟಗಾರ, 1960 ಅಕ್ಟೋಬರ್ 30ರಂದು ಜಗತ್ತು ಕಂಡರಿಯದ ಅತ್ಯಂತ ಕೌಶಲ್ಯಭರಿತ ಆಟಗಾರನ ಮರಾಡೋನ ಇವರಿಗೆ ಶತಮಾನದ ಕ್ರೀಡಾಪಟು ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇಂಗ್ಲೆಂಡ್ ದೇಶದ ವಿರುದ್ಧ ಇವರ ಮಾಡಿರುವ ಎರಡು ಗೋಲುಗಳು ಅವಿಸ್ಮರಣೀಯವಾಗಿವೆ. ಮೊದಲನೇದನ್ನು ಹ್ಯಾಂಡ್ ಆಪ್ ಗಾಮತ್, ಎರಡನೇದ ದಿ ಗೋಲ್ ಆ್ಯರ್ಪ್ ಸೆಂಚುರಿ ಎಂದು ಕರೆಯಲಾಗುತ್ತದೆ. ಎರಡನೇ ಗೋಲನ್ನು 60 ಮೀಟರ್ ದೂರದಿಂದ ದಾಖಲಿಸಿ ಇಡೀ ವಿಶ್ವವೇ ಆಶ್ಚರ್ಯಪಡುವಂಥ ಮಾಡಿರ್ತಕ್ಕಂಥ ಈ ಉತ್ತಮ ಆಟಗಾರ ಈಗ 2008ರಿಂದ ಅರ್ಜೆಂಟೀನಾ ಪುರುಷರ ಫುಟ್ಬಾಲ್ ಪಂದ್ಯದಲ್ಲಿ ತರಬೇತಿದಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ರೊನಾಲ್ಡೋ ಅಂತಕ್ಕಂಥ ಈ ಆಟಗಾರ ಪೂರ್ಣ ಹೆಸರು ಲೂಯಸನ್ ಚಾರಿಸ್ ದಿಲ್ವಾ. 1976 ಸೆಪ್ಟೆಂಬರ್ 18ರಂದು ಜನಿಸಿ ಇವರು ಮೂಲತಃ ಬ್ರೆಜಿಲಿನವರು. ಇವರನ್ನು ದಿ ಪಿನಾಮಿನ್ ಎಂದು ಕರೆಯುತ್ತಾರೆ. ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ದಾಖಲಿಸಿರುವ ಖ್ಯಾತಿ ಇವರ ಹೆಸರಿನಲ್ಲಿದೆ. ಫಿಫಾದವರು ನೀಡುವ ವರ್ಷದ ಫುಟ್ಬಾಲ್ ಆಟಗಾರನ ಪ್ರಶಸ್ತಿಯನ್ನು 3 ಬಾರಿ ಪಡೆದಿರುತ್ತಾರೆ. ಕ್ರೀಡಾ ಪ್ರಶಸ್ತಿ ಮತ್ತು ಪಂದ್ಯಾವಳಿಗಳು FIFA, ಇದು ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯನ್, ಅಂತಾರಾಷ್ಟ್ರೀಯ ಫುಟ್ಬಾಲ್ ಫೆಡರೇಷನ್ ಪಂದ್ಯಾವಳಿ, ಇದು ಮೇ 21, 1904 ಪ್ರಾರಂಭವಾಯಿತು. 2 ಸಂತೋಷ್ ಟ್ರೋಫಿ, ಇದು ನಮ್ಮ ರಾಷ್ಟ್ರೀಯ. 3 ಡ್ಯಾರೆಂಡೋನಾ ಕಪ್, ಇದು ಭಾರತದ ಪ್ರಥಮ ಪಂದ್ಯಾವಳಿ ಕಪ್ಪು, 1988ರಲ್ಲಿ ಪ್ರಾರಂಭವಾಯಿತು. 4 ರಾಜೀವ್ ಗಾಂಧಿ ಗೋಲ್ಡ್ ಕಪ್, ಇದನ್ನು 21 ವರ್ಷದ ವಯೋಮಿತಿಯವರಿಗೆ ಆಡಿಸಲಾಗುತ್ತದೆ. 5 ಸುಬ್ರತ ಕಪ್, ಇದು ಅಂತರ್ಶಾಲೆಯ ಪಂದ್ಯಾವಳಿ. 6 ಬೇಗಂ ಹಜರತ್ ಮಹಲ್ ಕಪ್, ಇದು ರಾಷ್ಟ್ರೀಯ ಮಹಿಳಾ ಫುಟ್ಬಾಲ್ ಪಂದ್ಯಾವಳಿ. ಪ್ರಶಸ್ತಿಗಳು ಮತ್ತು ಅರ್ಜುನ್ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಪದ್ಮ ಪ್ರಶಸ್ತಿ, ಈ ಮಾಡಿದಂಥ ಆಟಗಾರಿಗೆ ನಾವು ಪ್ರಶಸ್ತಿಗಳನ್ನು ಭಾರತ ಸರ್ಕಾರದವರು ನೀಡ್ತಾ ಇದ್ದಾರೆ. ರಾಷ್ಟ್ರದ ಸಾಧನೆ ಒಲಿಂಪಿಕ್ಸ್, 1956ರಲ್ಲಿ ಮೆಲ್ಬೋರ್ನಲ್ಲಿ 4ನೇ ಸ್ಥಾನವನ್ನು ಪಡೆಯಿತು. ಏಷ್ಯನ್ ಗೇಮ್ಸ್, 1951, 1962ರಲ್ಲಿ ಚಿನ್ನದ ಪದಕ, 1970ರಲ್ಲಿ ಕಂಚಿನ ಪದಕ. ಏಷ್ಯನ್ ಕಪ್, 1964ರಲ್ಲಿ ಬೆಳ್ಳಿ ಪದಕ. ಏಷ್ಯನ್ ಯೂತ್ ಚಾಂಪಿಯನ್ಶಿಪ್, 1974ರಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿತು. SAAF ಗೇಮ್ಸ್, 1985, 1987, 1990ರಲ್ಲಿ 3 ಬಾರಿ ಚಿನ್ನದ ಪದಕ ಪಡೆದುಕೊಂಡರು. SAFF ಚಾಂಪಿಯನ್ಶಿಪ್, 1993, 1999, 2005ರಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡರು. ಚಟುವಟಿಕೆ ತಿಳಿದ ಪ್ರಕಾರ ನಿಮಗೆ ತಿಳಿದಿರುವ ನೀವು ಆಡಿರುವ ಒಳಾಂಗಣ ಹೊರಾಂಗಣ ಆಟಗಳನ್ನು ಪಟ್ಟಿ ಮಾಡಿ, ನೀವು ಆಡುವ ದೇಶೀಯ ಆಟಗಳ ಹೆಸರುಗಳನ್ನು ಪಟ್ಟಿ ಮಾಡಿರಿ. ನೆನಪಿಡಿ, ಯಾವಾಗಲೂ ಕ್ರೀಡೆ ಸ್ಫೂರ್ತಿಯಿಂದ ಆಟವಾಡಿ, ಉತ್ತಮ ಆರೋಗ್ಯ ದೈಹಿಕ ಸದೃಢತೆಗೆ ಆಟವಾಡಿ, ಉತ್ತಮ ವ್ಯಾಯಾಮವನ್ನು ಮಾಡಿ, ದೇಶದ ಅಭಿವೃದ್ಧಿಗಾಗಿ, ದೇಶದ ಒಳಿತಿಗಾಗಿ, ದೇಶ ಒಂದು ಕ್ರೀಡೆಗಾಗಿ ನೀವು ಬಲಿಷ್ಠರಾಗಿ ರಾಷ್ಟ್ರವನ್ನು ಆಳುವಂಥ ಶಕ್ತಿ, ನೀವು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂಥ ಯುಕ್ತಿಯನ್ನು ಪಡೆದುಕೊಂಡು, ಈ ಕ್ರೀಡೆಯಲ್ಲಿ ಹೆಚ್ಚು ಹೆಚ್ಚು ನೀವು ಆಟಗಾರರ ಗುಣಲಕ್ಷಣ ಪಡೆದುಕೊಂಡು ನೀವು ಸದೃಢರಾಗಿ ಬೆಳೆಯಿರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಫುಟ್ಬಾಲ್ ಆಟಗಾರನಲ್ಲಿ ಇರಬೇಕಾದ ಗುಣಲಕ್ಷಣಗಳು ಯಾವ್ಯಾವು? ಉತ್ತರ: ಕಷ್ಟ ಸಹಿಷ್ಣುತೆ, ವೇಗ, ಚಪಲತೆ, ಮೈಮೆಣೆತ, ಕಣ್ಣು ಕಾಲುಗಳು ಹೊಂದಾಣಿಕೆ, ಸಹಕಾರ ಮನೋಭಾವನೆ. ಪ್ರಶ್ನೆ 2: ಭಾರತ ಹೆಸರಾಂತ ಫುಟ್ಬಾಲ್ ಆಟಗಾರ ಹೆಸರುಗಳನ್ನು ತಿಳಿಸಿ. IM ವಿಜಯನ್, 2 ಬೈಚುಂಗ್ ಭುಟಿಯಾ, 3 ಸುನಿಲ್ ಛತ್ರಿ. ಪ್ರಶ್ನೆ 3: ಪದ್ಮಶ್ರೀ ಪಡೆದ ಆಟಗಾರ ಹೆಸರುಗಳನ್ನು ತಿಳಿಸಿ. ಉತ್ತರ: 3 ಬೈಚುಂಗ್ ಭುಟಿಯಾ. ಹೊಂದಿಸಿ ಬರೆಯಿರಿ: ಹರಾಪಾಷನ್, ಪದ್ಮಶ್ರೀ. ಹೊಂದಿಸಿ ಬರೆದಿದೆ: IM ವಿಜಯನ್, 1969, ಬೈಚುಂಗ್ ಭುಟಿಯಾ ಪದ್ಮಶ್ರೀ, ಪೀಲೆ ಕಪ್ಪು ಹವಳ. ಈ ಆಟಗಾರ ಬಗ್ಗೆ ನೀವು ಟಿಪ್ಪಣಿಗಳನ್ನು ಬರೀಬೇಕು. ಈ ಟಿಪ್ಪಣಿಯನ್ನು ನಾನು ತಮಗೆ ಹಿಂದೆ ಆಟಗಾರ ಹೆಸಗಾರರ ವಿವರಣೆಯನ್ನು ವಿವರಿಸಿದ್ದೇನೆ. ಸುನಿಲ್ ಛತ್ರಿ ಅನ್ನಕ್ಕಂಥ ಈ ಆಟಗಾರನ ಸಹ ಕೂಡ ತಾವು ನಿಮಗೆ ವಿವರಿಸಿದ್ದೇನೆ.
ಡಿಗೋ ಅರೋಮಂಡೋ ಮೊರಡೋನಾ ಅನ್ನೋಂಥ ಆಟಗಾರನ್ನು ತಮಗೆ ಹಿಂದೆ ಪರಿಚಯಿಸಿದ್ದೇನೆ. ಈ ಫುಟ್ಬಾಲ್ ಆಟದಲ್ಲಿ ಸುನಿಲ್ ಛೆತ್ರಿ, ಐ ಎಂ ವಿಜಯನ್, ಮೊರಡೋನಾ, ಬೈಚುಂಗ್ ಭುಟಿಯಾ, ರೊನಾಲ್ಡೋ, ಪಿಲೆ ಈ ಆಟಗಾರರ ಭಾವಚಿತ್ರವನ್ನು ತಮಗೆ ಪ್ರಸ್ತುತಪಡಿಸುತ್ತೇನೆ. ಹಿಂದಿನ ತರಗತಿಯಲ್ಲಿ ತಾವು ಆಟದ ಇತಿಹಾಸ, ಅಂಕಣದ ಅಳತೆಗಳನ್ನು, ಹಲವಾರು ಕೌಶಲ್ಯಗಳನ್ನು ನಾನು ಈ ಒಂದು ಪಿಕ್ಚರಿನ ಒಂದು ಚಿತ್ರದ ಮೂಲಕ ತಮಗೆ ಪ್ರಸ್ತುತವನ್ನು ಪಡಿಸಿರುತ್ತೇನೆ. ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ, ಗುರು ಬಳಗಕ್ಕೆ ತುಂಬ ಹೃದಯದ ನಮಸ್ಕಾರಗಳು, ಧನ್ಯವಾದಗಳು.